ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಜೀನಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಇದು ಪ್ರೈಮ್ ಟೈಮ್ ನ್ಯೂಸ್ ನಾನು ಸತೀಶ್ ಅಂಜನಪ್ಪ ರಾಜ್ಯದ ಎಲ್ಲೇ ನೋಡಿದ್ರು ಮಳೆ 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 ಅವಾಂತರ ಮಾಡ್ತಿರ್ತಕ್ಕಂಥ ಒಂದು ಅವಾಂತರ ಅಷ್ಟಿಷ್ಟಲ್ಲ ಮಳೆ ಸಿಕ್ಕಾಪಟ್ಟೆ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಈ ರಾಜ್ಯಾದ್ಯಂತ ಮಳೆಗೆ ಎಂಟು ಜನ ಸಾವನ್ನಪ್ಪಿದ್ದಾರೆ ಒಂದೇ ದಿನ ನಿನ್ನೆಯಿಂದ ಆದಂಥ ಮಳೆಯಿಂದಾಗಿ ಬೆಂಗಳೂರು ಕೂಡ ಇಬ್ಬರು ಮೃತಪಟ್ಟಿದ್ದಾರೆ ಮತ್ತೊಂದು ಕಡೆ ಎಲ್ಲ ಮನೆಗಳು ನೀರು ನುಗ್ಗಿದೆ ಕಾರೆಲ್ಲ ಮುಳುಗೋಗಿದ್ದಾವೆ ಬಂಗಾರದ ಅಂಗಡಿಯೂ ಕೂಡ ನೀರು ನುಗ್ಗಿದೆ ಇದೆಲ್ಲ ಒಂದು ಮಳೆ ಆಗುವಂಥ ಸುದ್ದಿ ಆದರೆ ಇವತ್ತು ವಿಧಾನಸಭೆಯಲ್ಲಿ ಹೊಸ ಶಾಸಕರು ಏನು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಾಗಿ ಆಯ್ಕೆ ಆಗಿದ್ದರು ನೂರ ಎಂಬತ್ತೆರಡು ಜನ ಮೊದಲನೇ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸಿದರೆ ಶಾಸಕರಾಗಿ ಆಯಾ ಕ್ಷೇತ್ರದ ಶಾಸಕರಾಗಿ ಸೊ ಎಲ್ಲ ನೋಡೋಣ ಜೊತೆಗೆ ಧ್ರುವ ಸರ್ಜವರ ನ್ಯೂಸ್ ಇದೆ ಕೊಹ್ಲಿ ಕಣೀರಾಕಿದರೆ ಎಲ್ಲ ಸುದ್ದಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ಮೊದಲನೇ ಸುದ್ದಿ ನೋಡೋಣ ಏನಾಗಿದೆ ಅಂತ ಎಸ್ ಮೊದಲನೇ ಸುದ್ದಿ ಮಳೆ 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 ಬೆಂಗಳೂರಲ್ಲಂತೂ ಮಳೆ ಒಂದೇ ದಿನ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಯಿತು ಸೊ ನಿನ್ನೆ ಅಷ್ಟೇ ಯುವತಿ ಮೃತಪಟ್ಟಿದ್ದರು ಕಾರಿನಲ್ಲಿ ಇಪ್ಪತ್ತು ವರ್ಷದ ಯುವತಿ ಅವರ ಮಾಡೋ ಮೇಲೆ ಆಯಿತು ಇವತ್ತು ಅವರ ಮೃತದೇಹವನ್ನು ಹೈಡ್ರಾ ಅವರ ಆಂಧ್ರ ಮೂಲತಃ ಆಂಧ್ರ ಆಂಧ್ರಗೆ ಕಳಿಸ್ಕೊಡ್ಲಾಯ್ತಿ ಮತ್ತೊಂದು ಸಾವಾಗಿತ್ತು ಬೆಂಗಳೂರಲ್ಲಿ ರಾಜಕಾಲುವೆಯಲ್ಲಿ ಕೊಚ್ಚೋಗಿ ಒಂದು ರೀತಿ ಹುಚ್ಚಾಟ ಹಾರಕ್ಕೆ ಹೋಗಿ ಜೀವವನ್ನು ಕಳ್ಕೊಂಡಿದರೆ ಅವರ ಮೃತದೇಹ ಇವತ್ತು ಪತ್ತೆಯಾಗಿದೆ ಸೊ ವಿವರ ನೋಡೋದಾದರೆ ಏನು ಇಬ್ಬರು ಬಲಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎಂಟು ಜನ ಮಳೆಗೆ ಬಲಿಯಾಗಿದ್ದಾರೆ ಕಾರಿನಲ್ಲಿ ಒಬ್ಬರು ಮೃತಪಟ್ಟರೆ ಮತ್ತೊಬ್ಬರು ಕಾಲುವೆಯಲ್ಲಿ ಕೊಚ್ಚಿ ಹೋಗಿ ಶವವಾಗಿ ಪತ್ತೆಯಾಗಿದ್ದಾರೆ ಇವತ್ತು ಯುವಕನವರು ರಾಜಕಾಲುವೆಯಲ್ಲಿ ಹುಚ್ಚಾಟ ಆಡಲು ಹೋಗಿ ಸಾವನ್ನಪ್ಪಿದ ಘಟನೆ ಬೆಳಕಿಗೆ ಬಂದಿದೆ ಇವತ್ತು ಮೂವತ್ತೊಂದು ವರ್ಷದ ಲೋಕೇಶ್ ನಿನ್ನೆ ಕೆ ಪಿ ಆಗ್ರ ರಾಜಕಾಲುವೆಯಲ್ಲಿ ಹುಚ್ಚಾಟ ಮೆರೆತಾ ಇದ್ದ ಕುಡಿದ ಅಮಲ್ನಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಜೋರು ಮಳೆ ಬರ್ತಾ ಇದ್ದ ಕಾರಣ ಇದೇ ವೇಳೆ ಲೋಕೇಶ್ ರಾಜಕಾಲುವೆಗೆ ಇಳಿದಿದ್ದಾನೆ ಮಳೆ ಹಿನ್ನೆಲೆ ನೀರಿನ ಹಾಳ ಎಷ್ಟಿದೆ ಅಂತ ನೋಡಲು ಹೋಗಿದ್ದಾನಂತೆ ಈ ವೇಳೆ ಸ್ಥಳೀಯರು ಇಳಿಬೇಡ ಅಂದರೂ ಕೂಡ ಮಾತಿಗೆ ಕ್ಯಾರೆ ಅನ್ನದೆ ನೀರಿಗೆ ಇಳಿಯಲು ಮುಂದಾಗಿದ್ದೇನೆ ಈ ವೇಳೆ ನೀರಲ್ಲಿ ಕೊಚ್ಚಿ ಹೋಗಿದ್ದೇನೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಈ ವೇಳೆ ಲೋಕೇಶ್ ಕುಡಿದಿದ್ರು ಅನ್ನೋದನ್ನ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ತನಿಖೆ ಆಗ್ತಾ ಇದೆ ಈ ವಿಚಾರವಾಗಿ ಕುಡಿದಿರ ಕುಡ್ದಿಲ್ವಾ ಅಂತ ಬಟ್ ಈ ರೀತಿ ಆಗಿದೆ ಈ ಈ ನಡುವೆ ಏನು ಬಿ ಬಿ ಎಂ ಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜೊತೆಗೆ ಬಿ ಬಿ ಎಂ ಪಿ ವ್ಯಾಪ್ತಿಯ ಮಳೆ ಹಾನಿ ಸಂಬಂಧ ದೂರುಗಳನ್ನು ಪರಿಶೀಲನೆ ಮಾಡಿದ್ರು ಬೇಗ ಕ್ಲಿಯರ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟರು ಏನು ಪಾಲಿಕೆ ಕೇಂದ್ರ ಕಚೇರಿ ಇರ್ತಕ್ಕಂಥ ನಿಯಂತ್ರಣ ಕೇಂದ್ರಕ್ಕೆ ಭೇಟಿ ಕೊಟ್ಟಂಥ ತುಷಾರ್ ಗಿರಿನಾಥ್ ಸಹಾಯವಾಣಿ ಮುಖಾಂತರ ಬಂದಿರೋ ವಲಯವಾರು ಮಳೆ ಹಾನಿ ಸಂಬಂಧಪಟ್ಟಂಥ ದೂರುಗಳನ್ನು ಪರಿಶೀಲನೆ ಮಾಡಿದ್ರು ಇದರಲ್ಲಿ ಸುಮಾರು ಎಪ್ಪತ್ತು ದೂರುಗಳು ಬಂದಿದ್ದು ಮೂರು ದಿನಗಳ ಒಳಗಾಗಿ ಈ ಎಲ್ಲ ದೂರುಗಳನ್ನು ಪರಿಶೀಲನೆ ಮಾಡಿ ಪರಿಹಾರ ಕೊಡಬೇಕು ಅಂತ ಸೂಚನೆ ಕೊಟ್ಟರು ಸೊ ಒಟ್ಟಿನಲ್ಲಿ ಮಳೆ 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 ಒಂಥರ ಜೋರಾಗ್ತಿದೆ ಬಿ ಬಿ ಎಂ ಪಿ ಇನ್ನೂ ಆ್ಯಕ್ಟಿವ್ ಆಗಬೇಕು ಬಿ ಬಿ ಎಂ ಪಿ ಈಗ ಬರೀ ಬಿ ಬಿ ಎಂ ಪಿ ಅಧಿಕಾರಿಗಳೇ ತುಂಬ ಆ್ಯಕ್ಟಿವ್ ಆಗಬೇಕಾಗುತ್ತೆ ಯಾಕೆಂದರೆ ಪಾಲಿಕೆ ಸದಸ್ಯರಿಲ್ಲ ಒಂದು ಮತ್ತೊಂದು ಹೊಸ ಸರ್ಕಾರ ಬಂದಿದೆ ಸಿದ್ದರಾಮಯ್ಯವರ ಹೊಸ ಸರ್ಕಾರ ಸಚಿವರ ಅಂತ ಗೊತ್ತಿಲ್ಲ ಇನ್ನು ಯಾವ ಸಚಿವರು ಬೆಂಗಳೂರನ್ನ ನೋಡ್ಕೊಬೇಕು ಏನಂತ ಗೊತ್ತಿಲ್ಲ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಆಗಲೂ ಕೂಡ ಬೆಂಗ್ ಬೆಂಗಳೂರಿನ ಉಸ್ತುವಾರಿ ಸಚಿವರೇ ಇರಲಿಲ್ಲ ಹೀಗಾಗಿ ತುಂಬ ಅವಾಂತರಗಳಾಗಿದ್ದಾವೆ ಸೊ ಬೇಗ ಅಧಿಕಾರಗಳು ಬೇಗ ಎದ್ದು ನಿದ್ದೆಯಿಂದ ಕೆಲಸ ಮಾಡಿದ್ರೆ ಇನ್ನೇನು ಮುಂಗಾರು ಶುರುವಾಗುತ್ತೆ ಒಂದು ಹತ್ತು ದಿನ ಸೊ ಈಗಲೇ ಹಿಂಗೆ ಇನ್ನು ಮುಂಗಾರು ಶುರುವಾಗಿ ಅಧಿಕೃತವಾಗಿ ಮಳೆ ಬರೋಕ್ ಶುರುವಾದ್ರೆ ಇನ್ನೇನೆಲ್ಲ ಅವಾಂತರಗಳಾಗುತ್ತೋ ಬೆಂಗಳೂರಲ್ಲಿ ನೋಡಬೇಕು ಎಸ್ ಇನ್ನು ಮುಂದಿನ ಸುದ್ದಿ ಇದು ಕೂಡ